ಹಾಯ್ ಎಲ್ರಿಗೂ ನಮಸ್ಕಾರ. ಮೈಂಡ್ ಇಟ್ ಈ ಒಂದು ವಿಶೇಷ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆದರೆ ದಯವಿಟ್ಟು ಈ ಮೈಂಡ್ ಇಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಸೊ ಇವತ್ತು ನಾನು ಒಂದು ವಿಷಯನ ಫ್ಯಾಕ್ಟ್ ಚೆಕ್ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ಸಾಕಷ್ಟು ಕಡೆ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರುವಂತಹ ಒಂದು ವಿಷಯ. ಸೊ ಆ ವಿಷಯ ನಿಜಾನ ಸುಳ್ಳ ಅನ್ನುವಂಥದ್ರ ಬಗ್ಗೆ ಕೆಲವೊಂದು ಕಡೆ ಓದಿ, ಕೆಲವೊಂದು ಕಡೆ ರಿಸರ್ಚ್ ಮಾಡಿ ಅದನ್ನ ನಿಮ್ಮ ಗಮನಕ್ಕೆ ತರ್ತಾ ಇರುವಂಥದ್ದು. ದಯವಿಟ್ಟು ನನ್ನ ಒಂದು ಕಳಕಳಿ ಏನಂತ ಹೇಳಿದ್ರೆ, ಯಾವುದೇ ಸುದ್ದಿ ಇದ್ರೂ ಕೂಡ ಅದನ್ನ ಒಮ್ಮೆ ಫ್ಯಾಕ್ಟ್ ಚೆಕ್ ಮಾಡಿ ಅದು ನಿಜಾನ ಸುಳ್ಳ ಅನ್ನುವಂಥದ್ದನ್ನ ತಿಳ್ಕೊಳ್ಳಿ. ಅದಾದ ನಂತರನೇ ದಯವಿಟ್ಟು ಫೇಸ್ಬುಕ್ಗಳಲ್ಲಾಗಲಿ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಏನಿದೆ ಸೊ ಅದರಲ್ಲಿ ಹಾಕುವಂತಹ ಒಂದು ಪ್ರಯತ್ನ ಮಾಡಿ. ವಿನಾಕಾರಣ ಯಾವುದೋ ಯಾರೋ ಏನೋ ಒಂದು ಪೋಸ್ಟ್ ಮಾಡಿಬಿಟ್ರು, ಅದು ಯಾವ್ದು ತಿಂದೋ ಅಂತ ಗೊತ್ತಿಲ್ಲ. ಸೊ ಯಾವುದೋ ಹಳೆ ವಿಡಿಯೋ, ಯಾವುದೋ ಹಳೆ ಪೋಸ್ಟು, ಅದನ್ನು ತೆಗೆದುಕೊಂಡು ಮತ್ತೆ ಈಗ ಪೋಸ್ಟ್ ಮಾಡಿ ವಿನಾಕಾರಣ ಅನ್ನೆಸೆಸರಿ ಗೊಂದಲವನ್ನ ಸೃಷ್ಟಿ ಮಾಡುವಂಥದ್ದು ಅಥವಾ ಜನರಲ್ಲಿ ಒಂದು ರೀತಿ ಭಯವನ್ನ ಸೃಷ್ಟಿ ಮಾಡುವಂಥದ್ದು, ಆ ಥರದ ಕೆಲಸಗಳನ್ನ ದಯವಿಟ್ಟು ಯಾರು ಕೂಡ ಮಾಡಕ್ ಹೋಗ್ಬಿಡಿ. ದಯವಿಟ್ಟು ನಿಮಗೆ ಆ ಥರದ ಯಾವ್ದಾದ್ರು ಒಂದು ಪೋಸ್ಟ್ಗಳು ಬಂದ್ರೆ ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಒಂದ್ಸತಿ ಫ್ಯಾಕ್ಟ್ ಚೆಕ್ ಏನು ಅನ್ನುವಂಥದ್ದನ್ನ, ಫ್ಯಾಕ್ಟ್ ಏನು ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಪೋಸ್ಟ್ ಮಾಡ್ಬೋದು. ಸೊ ಇವತ್ತು ನಾನು ನಿಮಗೆ ಹೇಳಿಕೊಟ್ಟಿರೋದು ಕೂಡ ಇದೇ ಥರದ ಒಂದು ಸುದ್ದಿ, ಸಾಕಷ್ಟು ಕಡೆ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ. ಅದೇನಂತ ಹೇಳಿದ್ರೆ, ಟಿಕ್ಟಾಕ್ ಅನ್ನ ಅಮೆರಿಕ ಬ್ಯಾನ್ ಮಾಡಿಬಿಟ್ಟಿದೆ. ಸೊ ಟಿಕ್ಟಾಕ್ ಅನ್ನುವಂಥದ್ದು ಚೈನೀಸ್ ಕಂಪನಿ. ಸೊ ಚೈನೀಸ್ ಕಂಪನಿ ಮಾಡಿರುವಂತಹ, ರೆಡಿ ಮಾಡಿರುವಂತಹ ಆ್ಯಪ್ ಅದು ಟಿಕ್ಟಾಕ್. ಸೊ ಬಹುಶಃ ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ ಟಿಕ್ಟಾಕ್ ಅಂತ ಹೇಳಿ ಏನು ಅನ್ನೋದನ್ನ ಬಹುಶಃ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಮುಂಚೆ ಎಲ್ಲ ನಾವು ಟಿಕ್ಟಾಕ್ ಟಿಕ್ಟಾಕ್ ಅನ್ನುವಂಥದ್ದು ಸೌಂಡ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೇಳ್ತಾ ಇದ್ವಿ, ಅಂದ್ರೆ ಕುದುರೆ ಯಾವ ರೀತಿ ಹೋಗುತ್ತೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಅದಾದ ನಂತರ ಅದನ್ನೇ ತಗೊಂಡು ಹಾಡುಗಳನ್ನ ಮಾಡಿದ್ರು, ನಮ್ಮ ಯೋಯೋ ಹನಿ ಸಿಂಗ್ ಅದ್ರ ಮೇಲೆ ಒಂದು ಹಾಡು ಮಾಡಿಬಿಟ್ಟಿದ್ರು. ಸೊ ತುಂಬಾನೇ ಪ್ರಚಲಿತದಲ್ಲಿರುವಂತಹ ಒಂದು ಶಬ್ದ. ಹಾಗೆ ಈಗ ಯಾರೇ ನೋಡಿದ್ರು ಟಿಕ್ಟಾಕ್ ಅಲ್ಲಿ ಒಂದಷ್ಟು ವಿಡಿಯೋಗಳು, ಒಂದಷ್ಟು ಡೈಲಾಗ್ಗಳು ಅದ್ ಇದ್ದೇ ಇರುತ್ತೆ. ಅದೊಂದು ರೀತಿ ಟೈಮ್ ಪಾಸ್ ಇರುವಂತಹ ಒಂದು ಆ್ಯಪ್ ಅನ್ನೋ ರೀತಿಯಲ್ಲಿ ಆಗಿದೆ. ಈಗ ಲಕ್ಷಾಂತರ ಏನು ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ಒಂದಷ್ಟು ಕ್ರಿಯೇಟಿವ್ ಆಗೂ ಇರುತ್ತೆ, ಒಂದಷ್ಟು ಡಬ್ಬಾ ತರನು ಕೂಡ ಇರುತ್ತೆ. ಬಟ್ ಎಲ್ಲದಕ್ಕೂ ಅದರದೇ ಆದ ಲೈಕ್ಸು, ಎಲ್ಲದಕ್ಕೂ ಅದರದೇ ಆದಂತಹ ಫಾಲೋವರ್ಸು ಇದ್ದೇ ಇರ್ತಾರೆ. ಸೊ ಅದು ಒಂದು ಕಡೆ. ಸೊ ಟಿಕ್ಟಾಕ್ ಅನ್ನೋದ್ರ ಬಗ್ಗೆ, ಸೊ ಈ ಟಿಕ್ಟಾಕ್ ಬಗ್ಗೆ ಒಂದು ಸುದ್ದಿ ಹರಿದಾಡ್ತಾ ಇದೆ. ಅದೇನಂತ ಹೇಳಿದ್ರೆ, ನಾನಾಗಲೇ ಹೇಳಿದಾಗೆ ಅಮೆರಿಕದಲ್ಲಿ ಟಿಕ್ಟಾಕ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಸೊ ಯಾರು ಅಮೆರಿಕದಲ್ಲಿ ಟಿಕ್ಟಾಕ್ ಅನ್ನ ಬಳಸ್ತಾ ಇಲ್ಲ, ಅದೇ ತರ ಯಾಕೆ ಭಾರತದಲ್ಲೂ ಕೂಡ ಮಾಡಬಾರದು, ಭಾರತದಲ್ಲೂ ಕೂಡ ಟಿಕ್ಟಾಕ್ ಬ್ಯಾನ್ ಮಾಡ್ಬಿಡ್ಲಿ? ಯಾಕಂದ್ರೆ ಚೈನಾದ ಒಂದು ಕಂಪನಿ ಇದು ಟಿಕ್ಟಾಕ್. ಸೊ ಈಗ ಈ ಕೊರೋನಾ ಸೃಷ್ಟಿಸಿರುವಂತಹ ಒಂದು ಹಾವಳಿ ಎಷ್ಟಿದೆ ಅಂತ ಎಲ್ರಿಗೂ ಗೊತ್ತಾಗ್ತಾ ಇದೆ. ಚೈನಾನೇ ಇದನ್ನ ಸೃಷ್ಟಿ ಮಾಡಿರುವಂತ ಅನ್ನೋ ಬಗ್ಗೆ ಕಾನ್ಸ್ಪಿರಸಿ ಥಿಯರಿಗಳು ಸಾಕಷ್ಟು ಹರಿದಾಡ್ತಾ ಇವೆ. ಸೊ ಹಂಗಾಗಿ ಚೈನೀಸಿಗೆ ರೆವಿನ್ಯೂ ಕೊಡ್ತಾ ಇದೆ ಈ ಟಿಕ್ಟಾಕ್. ಸೊ ನಾವ್ ಯಾಕೆ ಬಳಕೆ ಮಾಡಬೇಕು ಈ ಟಿಕ್ಟಾಕ್ ಅನ್ನ, ಸೊ ಬ್ಯಾನ್ ಮಾಡ್ಬಿಡಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಕಡೆ ಒಂದು ಮಾತುಗಳು ಬರ್ತಾ ಇವೆ. ಬಟ್ ಫೇಕ್ ನ್ಯೂಸ್ ಅಥವಾ ನಿಜವಾದ ಸುದ್ದಿನ, ಅಮೆರಿಕದಲ್ಲಿ ನಿಜಕ್ಕೂ ಕೂಡ ಟಿಕ್ಟಾಕ್ ಅನ್ನ ಬ್ಯಾನ್ ಮಾಡಿದಾರ ಅನ್ನುವಂಥದ್ರ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡಿ ನಾನು ನಿಮ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ. ಸೊ ಭಾರತದಲ್ಲೂ ಕೂಡ ಒಂದ್ ರೀತಿ ಇಲ್ಲೂ ಟಿಕ್ಟಾಕ್ ಬ್ಯಾನ್ ಮಾಡಬೇಕು ಅಂತ ಹೇಳಿ ಕುಶಾಲ್ ಟಂಡನ್, ಒಬ್ರು ಬಾಲಿವುಡ್ ಸೆಲೆಬ್ರಿಟಿ, ಬಾಲಿವುಡ್ ನ ಆಕ್ಟರ್, ಬಿಗ್ ಬಾಸ್ ನಲ್ಲೂ ಕೂಡ ಇದ್ ಬಂದಂತವರು. ಸೊ ಅವರು ಕೂಡ ಒಂದು ಪೋಸ್ಟ್ ಮಾಡಿದ್ದಾರೆ, ದಯವಿಟ್ಟು ಈ ಟಿಕ್ಟಾಕ್ ಅನ್ನ ಬ್ಯಾನ್ ಮಾಡಿ, ಚೈನೀಸ್ಗೆ ನಾವು ರೆವಿನ್ಯೂ ಅನ್ನ ಕೊಡ್ತಾ ಇದೀವಿ, ದಯವಿಟ್ಟು ಇದರಿಂದ ಹೊರಗಡೆ ಬನ್ನಿ ಎಲ್ಲರೂ ಕೂಡ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನ ಇದನ್ನ ಬಳಸಿ ಅವರಿಗೆ ನಮ್ಮ ಡಾಟಾವನ್ನ ನಾವು ಕೊಡ್ತಾ ಇದೀವಿ, ಎಲ್ಲೊಂದ್ ಕಡೆ ಸೆಕ್ಯೂರಿಟಿ ಥ್ರೆಟ್ ಇದೆ. ಸೊ ದಯವಿಟ್ಟು ಟಿಕ್ಟಾಕ್ ನ ಬ್ಯಾನ್ ಮಾಡಿ ಅನ್ನೋದ್ರ ಬಗ್ಗೆನೂ ಒಂದಷ್ಟು ಅಭಿಯಾನಗಳು ನಡೀತಾ ಇವೆ. ಬಟ್ ಸುದ್ದಿ ಇರುವಂತದ್ದು, ಅಮೆರಿಕದಲ್ಲಿ ನಿಜಕ್ಕೂ ಕೂಡ ಟಿಕ್ಟಾಕ್ ಬ್ಯಾನ್ ಆಗಿದೆಯಾ ಅಂತ ಹೇಳಿ. ಸೊ ನಾವು ಕೂಡ ಕೆಲವೊಂದ್ ಕಡೆ ರಿಸರ್ಚ್ ಮಾಡಿದ್ವಿ. ಡಿಸೆಂಬರ್ 31 ಒಂದು ಪತ್ರಿಕೆ ಒಂದು ವರದಿ ಮಾಡಿದೆ. ಸೊ ಹಾಗೆ ಜನವರಿ 2 ಕೂಡ ಫೋರ್ಬ್ಸ್ ಅನ್ನುವಂತ ಒಂದು ಮ್ಯಾಗಝಿನ್ ಒಂದು ಆರ್ಟಿಕಲ್ ಅನ್ನ ಬರೆದಿದೆ. ಸೊ ಅದೇನ್ ಹೇಳುತ್ತೆ ಅಂತ ಹೇಳಿದ್ರೆ, US ಆರ್ಮಿ ತನ್ನ ಸೋಲ್ಜರ್ಸ್, ತನ್ನ ಸೈನಿಕರು ಏನಿದ್ದಾರೆ ಅವರು ಟಿಕ್ಟಾಕ್ ಅನ್ನ ಯೂಸ್ ಮಾಡಬಾರದು ಅನ್ನುವಂಥದ್ರ ಬಗ್ಗೆ ಅವ್ರ ಮೇಲೆ ಬ್ಯಾನ್ ವಿಧಿಸಿದೆ ಅಂತ ಹೇಳಿದ್ರೆ, ಸೋಲ್ಜರ್ಸಿಗೆ ಅಥವಾ ಅವರ ಸ್ಟಾಫ್ ಗಳಿಗೆ, US ಆರ್ಮಿಲಿ ಇರುವಂತಹ ಒಂದು ಸ್ಟಾಫ್ ಗಳಿಗೆ ಮೊಬೈಲ್ ಫೋನ್ ಗಳನ್ನ ಸರ್ಕಾರದ ಮೂಲಕ ಏನ್ ಕೊಟ್ಟಿದ್ದಾರೆ. ಸೊ ಸರ್ಕಾರಿ ಮೊಬೈಲ್ಗಳು, ಸರ್ಕಾರ ಅವರಿಗೆ ಕೊಟ್ಟಿರುವಂತಹ ಒಂದು ಮೊಬೈಲ್ಗಳು, ಅವರು ಅದರಲ್ಲಿ ಸರ್ಕಾರಿ ಕೆಲಸಗಳನ್ನ ಮಾಡ್ತಾರೆ, ಹಾಗೆ ಸರ್ಕಾರದ ಕೆಲವೊಂದು ಆಫೀಷಿಯಲ್ಸ್ ಜೊತೆ, ಮಿಲಿಟರಿ ಅಫೀಷಿಯಲ್ಸ್ ಜೊತೆಗೆ ಮಾತಾಡ್ತಾರೆ ಅಂತ ಒಂದು ಗೌಪ್ಯನೀಯವಾದಂತಹ ಒಂದು ಮೊಬೈಲ್ ಫೋನ್ ಗಳೇನಿದೆ. ಸೊ ಅದು ಗೌಪ್ಯವಾಗಿರಬೇಕು, ಅಂದ್ರೆ ನಾವಿಲ್ಲಿ ಮಾತಾಡುವಂಥದ್ದು ಬೇರೆಯವ್ರಿಗೆ ಯಾರಿಗೂ ಲೀಕ್ ಆಗಬಾರದು ಅನ್ನೋ ಒಂದು ದೃಷ್ಟಿಯಿಂದ ಈ ಟಿಕ್ಟಾಕ್ ಆಪ್ ಅದರಲ್ಲಿ ಇರಬಾರದು ಅನ್ನೋದ್ರ ಬಗ್ಗೆ ಬ್ಯಾನ್ ಮಾಡಿದ್ದಾರೆ. ಅಂದ್ರೆ ಒಂದು ಕ್ಲಿಯರ್ ಇಲ್ಲಿ, ಅದು ಡಿಸೆಂಬರ್ನಲ್ಲೇ ಆಗಿರುವಂಥದ್ದು. ಸೊ ಜನವರಿಯಲ್ಲಿ ಇದ್ರ ಬಗ್ಗೆ ಎಲ್ಲ ಕಡೆನೂ ವರದಿ ಇದೆ.
ಟಿಕ್ಟಾಕ್ ಅನ್ನ ಅಮೆರಿಕನ್ ಸೋಲ್ಜರ್ಸ್ ಯಾರು ಕೂಡ ಬಳಸಬಾರದು, ಯುಎಸ್ ಆರ್ಮಿಲಿ ಇರುವಂತಹ ಸೋಲ್ಜರ್ಸ್ ಬಳಸಬಾರದು ಅನ್ನೋದ್ರ ಬಗ್ಗೆ ಒಂದು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಸೊ ಅದೇ ರೀತಿ ನೆಕ್ಸ್ಟ್ ಕೋಸ್ಟಲ್ ಗಾರ್ಡ್ಸ್ ಆಗಿರ್ಬೋದು ಅಥವಾ ನಾವು ಟ್ರಾನ್ಸ್ಪೋರ್ಟ್ ಸರ್ವಿಸ್ ಅಡ್ಮಿನಿಸ್ಟ್ರೇಷನ್ ಅಮೆರಿಕದ್ದು, ಸೊ ಅಲ್ಲೂ ಕೂಡ ಇದನ್ನ ಬ್ಯಾನ್ ಮಾಡಿ ಈಗಾಗಲೇ ಆದೇಶವನ್ನ ಹೊರಡಿಸಿದ್ದಾರೆ. ಸೊ ಹಾಗೆ ಹೋಮ್ಲೈನ್ ಸೆಕ್ಯೂರಿಟಿ ಅಂತ ಏನಿದೆ ಅಮೆರಿಕದಲ್ಲಿ ಅಲ್ಲೆಲ್ಲ ಕಡೆನೂ ಕೂಡ ಅಂದ್ರೆ ಸೆಕ್ಯೂರಿಟಿ ದೃಷ್ಟಿಯಿಂದ ಥ್ರೆಟ್ ಆಗಬಾರ್ದು, ನಮ್ಮ ಸೆಕ್ಯೂರಿಟಿ ವಿಷಯಗಳು ಹೊರಗಡೆ ಹೋಗಬಾರ್ದು ಅನ್ನುವಂಥ ಒಂದು ದೃಷ್ಟಿಯಿಂದ ಅಲ್ಲಿ ಬ್ಯಾನ್ ಮಾಡಿ ನೀವು ಯೂಸ್ ಮಾಡೋ ಹಾಗಿಲ್ಲ ಅನ್ನುವಂಥದ್ರ ಬಗ್ಗೆ ಒಂದು ಬ್ಯಾನ್ ಅನ್ನ ಹಾಕಿದ್ದಾರೆ. ಆದರೆ ಒಂದನ್ನ ಇಲ್ಲಿ ಗಮನಿಸಬೇಕು, ಇದು ಸೆಕ್ಯೂರಿಟಿ ವಿಷಯವಾಗಿ ಮಾಡಿರುವಂಥದ್ದು. ಹಾಗೆ ಈಗಾಗಲೇ ಮಾರ್ಚ್ನಲ್ಲೇನೆ ಇದು ಕಳೆದ ತಿಂಗಳು ಮಾರ್ಚ್ನಲ್ಲೇನೆ ಅಮೆರಿಕದ ರಿಪಬ್ಲಿಕನ್ ಪಾರ್ಟಿ, ಸೊ ಅದರ ಇಬ್ಬರು ಸೆನೆಟರ್ಗಳು, ಸೊ ಅವರು ಕೂಡ ಸರ್ಕಾರಕ್ಕೆ ಒಂದು ಒತ್ತಾಯವನ್ನ ಮಾಡಿರುವಂತದ್ದು, ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ, ಒಂದು ಬಿಲ್ ಅನ್ನ ಕೂಡ ಮಂಡಿಸಿದ್ದಾರೆ. ಸೊ ಒಬ್ರು ಜೋಶ್ ಹಾಲೆ ಅಂತ ಹೇಳಿ, ಇನ್ನೊಬ್ರು ಡ್ರಿಕ್ ಸ್ಕಾಟ್ ಅಂತ ಹೇಳಿ. ಸೊ ಇವರಿಬ್ರು ಸೆನೆಟರ್ಗಳು, ರಿಪಬ್ಲಿಕನ್ ಪಾರ್ಟಿ ಯು ಎಸ್ ಎನ ಸೆನೆಟರ್ಗಳು. ಸೊ ಇವರು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿರುವಂತದ್ದು. ಈ ಟಿಕ್ಟಾಕ್ ನಲ್ಲಿ ನಾವು ಎಲ್ಲಾ ರೀತಿಯಾದಂತಹ ಡಾಟಾ ಕೊಟ್ಟಿರ್ತೀವಿ, ಅಂದ್ರೆ ಯಾರ ಯೂಸರ್ಸ್ ಇದೀವಿ, ನಾವು ಯಾರು ಬಳಕೆಯನ್ನ ಮಾಡ್ತೀವಿ ಟಿಕ್ಟಾಕ್ ನ, ಸೊ ಎಲ್ಲಾ ರೀತಿಯಾದಂತಹ ಒಂದು ಡಾಟಾ ನಾವು ಇದರಲ್ಲಿ ಫೀಡ್ ಮಾಡಿರ್ತೀವಿ. ಇದ್ರ ಮೂಲಕ ದೇಶಕ್ಕೆ ಒಂದು ರೀತಿ ಗಂಡಾಂತರವನ್ನ ಸೃಷ್ಟಿ ಮಾಡಬಹುದು. ಸೊ ಚೈನಾ ನಮ್ಮ ಡಾಟಾವನ್ನ ಇಟ್ಕೊಂಡು ಬಹುಶಃ ಏನಾದ್ರೂ ಒಂದು ಗೇಮ್ ಪ್ಲಾನ್ ಮಾಡಬಹುದು, ಅಥವಾ ನಮ್ಮ ಸೆಕ್ಯೂರಿಟಿಗೆ ಒಂದು ಥ್ರೆಟ್ ಆಗಬಹುದು. ಸೊ ಹಾಗಾಗಿ ದಯವಿಟ್ಟು ಈ ಟಿಕ್ಟಾಕ್ ನ ಅಮೆರಿಕದಾದ್ಯಂತ ಬ್ಯಾನ್ ಮಾಡಬೇಕು. ಮೊದಲಿಗೆ ಸರ್ಕಾರಿ ಕಚೇರಿಗಳೇನಿವೆ, ಸರ್ಕಾರಿ ಕಚೇರಿಗಳಲ್ಲಿ ಗವರ್ಮೆಂಟ್ ಅಫಿಷಿಯಲ್ಸ್ ಅಂತ ನಾವೇನ್ ಹೇಳ್ತೀವಿ, ಎಲ್ಲಾ ಡಿಪಾರ್ಟ್ಮೆಂಟ್ ಸೆಕ್ಯೂರಿಟಿ ಮಾತ್ರ ಅಲ್ಲ, ಬೇರೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲಿರುವಂತಹ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಆಫೀಸರ್ಸ್ ಯಾರೂ ಕೂಡ ಟಿಕ್ಟಾಕ್ ಅನ್ನ ಬಳಸಬಾರದು ಅನ್ನೋದ್ರ ಬಗ್ಗೆ ಒಂದು ನಿರ್ಬಂಧ ಹೇರಿ ಅನ್ನೋದ್ರ ಬಗ್ಗೆ ಒಂದು ಬಿಲ್ ಅನ್ನ ಮಂಡಿಸಿರುವಂತದ್ದು ಕೂಡ ಸತ್ಯ. ಆದ್ರೆ ಅದಿನ್ನೂ ಕೂಡ ಚರ್ಚಾ ಹಂತದಲ್ಲೇ ಇದೆ, ಅದ್ರ ಮಧ್ಯದನ್ನೇ ಇದೆಲ್ಲ ಕೊರೋನಾ ಇದೆಲ್ಲ ಹಾವಳಿ ಇರೋದ್ರಿಂದಾಗಿ ಅದನ್ನ ಇನ್ನೂ ಕೂಡ ಡಿಸಿಷನ್ ತಗೊಂಡಿಲ್ಲ, ಬ್ಯಾನ್ ಮಾಡಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಡಿಸಿಷನ್ ಪೆಂಡಿಂಗ್ ಅಲ್ಲಿದೆ. ಸೊ ಹಂಗಾಗಿ ಸೊ ಈ ಸುದ್ದಿ ಏನಿದೆ ಅದು ಸುಳ್ಳು ಸುದ್ದಿ, ಅಂದ್ರೆ ಅಮೆರಿಕದಲ್ಲಿ ಟಿಕ್ಟಾಕ್ ಬ್ಯಾನ್ ಆಗಿದೆ ಅನ್ನುವಂಥದ್ದು ಸುಳ್ಳು ಸುದ್ದಿ. ದಯವಿಟ್ಟು ಈ ಸುಳ್ಳು ಸುದ್ದಿಯನ್ನ ನಂಬೋದಕ್ಕೆ ಹೋಗ್ಬಿಡಿ, ಅಮೆರಿಕ ಇನ್ನು ಕೂಡ ಟಿಕ್ಟಾಕ್ ಮೇಲೆ ಬ್ಯಾನ್ ವಿಧಿಸಿಲ್ಲ. ಸೊ ಭಾರತದಲ್ಲೂ ಕೂಡ ಬ್ಯಾನ್ ವಿಧಿಸಬೇಕು ಅನ್ನುವಂಥದ್ರ ಬಗ್ಗೆ ಕೆಲವೊಬ್ರು ಒತ್ತಾಯಗಳನ್ನ ಮಾಡ್ತಾ ಇದ್ದಾರೆ ಹೊರತು ಸರ್ಕಾರದ ಮಟ್ಟದಲ್ಲಿ ಇನ್ನೂ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಅಕಸ್ಮಾತ್ ನಿಜಕ್ಕೂ ಭಾರತದ ಒಂದು ಸೆಕ್ಯೂರಿಟಿಗೆ, ದೇಶದ ಆಂತರಿಕ ಭದ್ರತೆಯ ವಿಷಯ ಬಂದಾಗ ನಾವೆಲ್ಲರೂ ಕೂಡ ಸ್ಟ್ರಿಕ್ಟ್ ಆಗಬೇಕಾಗತ್ತೆ. ಸೊ ಅಂತ ಒಂದು ವಿಷಯಗಳು ಕಂಡು ಬಂದ್ರೆ, ಸೊ ಈ ಆಪ್ ನಿಂದ ಅಂತ ತೊಂದರೆಗಳಾಗತ್ತೆ ಅನ್ನುವಂಥದ್ದು ಕಂಡು ಬಂದ್ರೆ ಮುಂದಿನ ದಿನಗಳಲ್ಲಿ ಖಂಡಿತ ಸರ್ಕಾರ ಒಂದು ನಿರ್ಧಾರವನ್ನ ಪ್ರಕಟಿಸುತ್ತೆ. ಸೊ ಎಲ್ಲಾ ರೀತಿಯಾದಂತಹ ಇನ್ವೆಸ್ಟಿಗೇಷನ್ ಮಾಡಿದ ನಂತರವೇ, ಯಾಕಂದ್ರೆ ಏಕಾಏಕಿ ಒಂದು ಆಪ್ ಅನ್ನ ಒಂದು ಬ್ಯಾನ್ ಮಾಡ್ಬಿಡೋದು ಅದಕ್ಕೆ ಅದರದೇ ಆದಂತಹ ಕೆಲವೊಂದು ಕಾನ್ಸಿಕ್ವೆನ್ಸಸ್ ಇರುತ್ತೆ. ನಂತರ ಅದ್ರ ಬಗ್ಗೆ ಕೂಡ ಡಿಬೇಟ್ಸ್ ನಡೆಯುತ್ತೆ, ಕೆಲವರು ಬೇಕು ಅಂತಾರೆ, ಕೆಲವರು ಬೇಡ ಅಂತಾರೆ, ಯಾಕೆ ಬೇಕು ಯಾಕೆ ಬೇಡ. ಸೊ ಈ ತರದ ಕೆಲವೊಂದು ಚರ್ಚೆಗಳು ನಡೀತಾನೆ ಇರುತ್ತೆ. ಬಟ್ ಆಂತರಿಕ ಭದ್ರತೆ ಅನ್ನುವಂಥ ಒಂದು ವಿಷಯ ಬಂದಾಗ ನಾವೆಲ್ಲರೂ ಕೂಡ ಅದಕ್ಕೆ ಒಗ್ಗಟ್ಟಾಗಿ ಕೈ ಜೋಡಿಸ್ಲೇಬೇಕು. ಆ ಥರ ಏನಾದರೂ ಥ್ರೆಟ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಯೂಸೇಜ್ ಅನ್ನು ನಾವು ನಿಲ್ಲಿಸಲೇಬೇಕಾಗತ್ತೆ. ಸೊ ಒಂದು ವಿಷಯ, ಸೊ ಈ ಸುದ್ದಿ ಏನಿತ್ತು, ಒಂದು ಹರಿದಾಡ್ತಾ ಇರುವಂತಹ ಒಂದು ಸುದ್ದಿ, ವೈರಲ್ ಆಗಿರುವಂತಹ ಒಂದು ಸುದ್ದಿ, ಅದು ಸುಳ್ಳು. ಅಮೆರಿಕ ಅಂತೂ ಇನ್ನು ಬ್ಯಾನ್ ಮಾಡಿಲ್ಲ, ಬೇರೆ ದೇಶಗಳಲ್ಲೂ ಕೂಡ, ಭಾರತದಲ್ಲೂ ಕೂಡ ಬ್ಯಾನ್ ಅನ್ನುವಂಥದ್ದು ವಿಧಿಸಿಲ್ಲ. ಇದು ಒಂದು ಸುಳ್ಳು ಸುದ್ದಿ. ದಯವಿಟ್ಟು ಮತ್ತೊಮ್ಮೆ ನಿಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿ, ಯಾವುದೇ ಸುದ್ದಿ ಆಗಿರ್ಬೋದು, ಇದೊಂದು ಜಸ್ಟ್ ಒಂದು ಟಿಕ್ಟಾಕ್ ಅನ್ನುವಂಥ ಒಂದು ಆಪ್ಗೆ ಸಂಬಂಧಪಟ್ಟಂತಹ ವಿಷಯ ಬಿಡಿ, ಬೇರೆ ಏನೇನೋ ಸೆನ್ಸಿಟಿವ್ ವಿಷಯಗಳಿದೆ. ಸೊ ಅದರಲ್ಲೂ ಕೂಡ ನೀವು ಏನೇ ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಒಂದ್ಸತಿ ಕ್ರಾಸ್ ಚೆಕ್ ಮಾಡಿಕೊಂಡು, ಯಾರಿಗಾದ್ರೂ ಇದು ಹರ್ಟ್ ಮಾಡುತ್ತಾ ಅಥವಾ ಯಾವ್ದಾದ್ರು ಒಂದು ಭದ್ರತೆಯ ವಿಷಯಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಯಾವುದೇ ವಿಷಯ ಆಗಿರ್ಬೋದು, ಸುಳ್ಳು ಸುದ್ದಿಯನ್ನ ದಯವಿಟ್ಟು ಹಬ್ಬಿಸಬೇಡಿ. ಇಂತಹ ಮತ್ತಷ್ಟು ಸುದ್ದಿಯನ್ನ ಫ್ಯಾಕ್ಟ್ ಚೆಕ್ ಮೂಲಕ ನಿಮ್ಮ ಮುಂದೆ ಖಂಡಿತವಾಗ್ಲೂ ಇಡುವಂತಹ ಒಂದು ಪ್ರಯತ್ನವನ್ನ ನಾನು ನಿಷ್ಪಕ್ಷಪಾತವಾಗಿ ಹಾಗೆ ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ನಾನು ಖಂಡಿತವಾಗ್ಲೂ ಇಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಈ ಮೈಂಡೆಡ್ ಚಾನೆಲ್ ಅನ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ಕೊನೆಗೆ ಹೋಗ್ತಾ ಹೋಗ್ತಾ ಮತ್ತೊಂದು ಮಾತು, ಈಗಾಗಲೇ ಸಾಕಷ್ಟು ಕಡೆ ಬರ್ತಾ ಇದೆ, ಚೈನಾ ಏನೋ ಒಂದು ಕುತಂತ್ರ ಮಾಡಿದೆ, ಅದು ಆಕ್ಸಿಡೆಂಟಲಿ ಆಯಿತು ಅಥವಾ ಬೇಕು ಅಂತ ಮಾಡಿದೆಯೋ ಅದು ಗೊತ್ತಿಲ್ಲ, ಅದೆಲ್ಲವೂ ಕೂಡ ಕಾನ್ಸ್ಪಿರಸಿ ಥಿಯರಿ. ಆದರೆ ಒಂದಂತೂ ಸ್ಪಷ್ಟ, ನಾವು ಆದಷ್ಟು ಮಟ್ಟಿಗೆ ಚೈನಾ ಪ್ರಾಡಕ್ಟ್ಸ್ ಅನ್ನ ಬೈಕಾಟ್ ಮಾಡುವಂಥದ್ದು, ಬಳಸದೇ ಇರುವಂಥದ್ದು ಸೂಕ್ತ ಅಂತ ನನಗನ್ಸುತ್ತೆ. ಇದು ನನ್ನ ಪರ್ಸನಲ್ ಫೀಲಿಂಗ್. ಸೊ ಹಾಗಾಗಿ ನಾನು ಈ ಕ್ಷಣದಿಂದಲೇ ಈಗಲಿಂದಲೇ ಟಿಕ್ಟಾಕ್ ನಾನು ಕೂಡ ಡೌನ್ಲೋಡ್ ಮಾಡಿದ್ದೆ, ಸಾಕಷ್ಟು ದಿನಗಳಾಯಿತು ಅದನ್ನು ಯೂಸ್ ಅಂತೂ ಮಾಡಿಲ್ಲ, ಎಲ್ಲೋ ಒಂದು ಎರಡು ಮೂರು ವಿಡಿಯೋಸ್ ಹಾಕ್ತಾ ಇರ್ತೀನಿ. ಬಟ್ ಈಗ ನಾನು ನಿಮ್ಮ ಮುಂದೆ ಹೇಳ್ತಾ ಇರೋದು, ಖಂಡಿತವಾಗ್ಲೂ ನಾನು ಈ ಟಿಕ್ಟಾಕ್ ಆಪ್ ಏನಿದೆ ಅದನ್ನ ಡಿಸೇಬಲ್ ಮಾಡ್ತಾ ಇದ್ದೀನಿ, ಅದರಿಂದ ನಾನು ಹೊರಗಡೆ ಬರ್ತಾ ಇದ್ದೀನಿ. ಕೋಟ್ಯಾಂತರ ಸಂಖ್ಯೆಯಲ್ಲಿ 100 ಕೋಟಿಗೂ ಹೆಚ್ಚು ಜನ ಈಗಾಗಲೇ ಡೌನ್ಲೋಡ್ ಮಾಡ್ಕೊಂಡಿದಾರಂತೆ. ಅಮೆರಿಕದಲ್ಲೇನೆ ಸುಮಾರು 2.5 ಕೋಟಿಗೂ ಹೆಚ್ಚು ಜನ ಇದನ್ನ ಬಳಸ್ತಾ ಇದಾರಂತೆ. ಇನ್ನ ಭಾರತದಲ್ಲಿ ಬಿಡಿ, ಭಾರತದಲ್ಲೂ ಬೇಕಾದಷ್ಟು ಸಂಖ್ಯೆಯಲ್ಲಿ ಇದನ್ನ ಬಳಸ್ತಾ ಇದಾರೆ. ಬಟ್ ನಾನಂತೂ ಟಿಕ್ಟಾಕ್ ನಿಂದ ಹೊರಗೆ ಬರ್ತಾ ಇದ್ದೀನಿ, ಹಾಗೆ ಮತ್ತೊಂದು ಪಣವನ್ನ ತೊಡ್ತಾ ಇದ್ದೀನಿ. ಆದಷ್ಟು ನನಗೆ ಗೊತ್ತಾದ ಮಟ್ಟಿಗೆ ಇದು ಚೈನೀಸ್ ಪ್ರಾಡಕ್ಟ್, ಮೇಡ್ ಇನ್ ಚೈನಾ ಅನ್ನುವಂಥದ್ದು ಗೊತ್ತಾದ್ರೆ ಖಂಡಿತವಾಗ್ಲೂ ನಾನು ಅಂತ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡೋದಿಲ್ಲ ಅನ್ನುವಂಥ ಒಂದು ಪಣ
ನಾನು ತೋರ್ತಾ ಇದ್ದೀನಿ. ಇದು ನನ್ನ ಪರ್ಸನಲ್ ಚಾಯ್ಸ್, ನಿಮಗೂ ಕೂಡ ಆ ಥರದ ಇಷ್ಟ ಆದರೆ ಖಂಡಿತವಾಗ್ಲೂ ನಾವು ಕೂಡ ಚೈನಾ ಪ್ರಾಡಕ್ಟ್ಸ್ ಅನ್ನ ಬ್ಯಾನ್ ಮಾಡ್ತೀವಿ ಅಂತೇಳಿ ತುಂಬಾನೇ ಒಂದು ಒಳ್ಳೆಯ ವಿಷಯ. ಸೊ ನೀವು ಯೋಚನೆ ಮಾಡಿ, ಈಗ ಕೆಲವೊಂದು ಗೊತ್ತೇ ಆಗೋದಿಲ್ಲ ಇದು ಚೈನಾ ಪ್ರಾಡಕ್ಟ್ ಅಥವಾ ಯಾವ ಪ್ರಾಡಕ್ಟ್ ಅಂತ, ಅಂತ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಗಮನಕ್ಕೆ ಬಂದು ಇದು ಚೈನಾ ಪ್ರಾಡಕ್ಟ್, ಇದು ಮೇಡ್ ಇನ್ ಚೈನಾ ಅನ್ನುವಂಥದ್ದಿದ್ರೆ ನಾನಂತೂ ಖಂಡಿತವಾಗ್ಲೂ ಯೂಸ್ ಮಾಡೋದಿಲ್ಲ. ಸೊ ಇದು ಈ ಮೂಲಕ ನಾನು ಪಣ ತೊಡ್ತಾ ಇರುವಂಥದ್ದು. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಭಾರತ ದೇಶ ಯಾವುದೇ ಒಂದು ಇಂಥ ಒಂದು ಬೇಜವಾಬ್ದಾರಿತನದಿಂದಾಗಿ ಅಥವಾ ನಮ್ಮ ಕೆಲವೊಂದು ದಡತನದಿಂದಾಗಿ ಆಂತರಿಕ ಭದ್ರತೆಗೆ ಯಾವುದೇ ಧಕ್ಕೆ ಆಗೋದು ಬೇಡ ಅನ್ನುವಂಥದ್ದು ನಮ್ಮೆಲ್ಲರ ಉದ್ದೇಶ. ಸೊ ನೀವು ಕೂಡ ಇದನ್ನು ಒಪ್ಕೋತೀರಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.